ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಎನ್ಒಸಿ ನೀಡದ ಅಧಿಕಾರಿಗಳ ಧೋರಣೆ ವಿರುದ್ಧ ಸದಸ್ಯರುಗಳು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಎನ್ಒಸಿ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಸದಸ್ಯರುಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಕಳೆದ ತುರ್ತು ಸಭೆಯಲ್ಲಿ ಕೈಗೊಂಡ ತೀರ್ಮಾನದ ರೀತಿಯಲ್ಲಿ ಅಧಿಕಾರಿಗಳು ಎನ್ಒಸಿ ನೀಡಬೇಕಿತ್ತು. ಆದರೆ ಅಧಿಕಾರಿಗಳು ಇದಕ್ಕೆ ಯಾವುದೇ ಸೊಪ್ಪು ಹಾಕುತ್ತಿಲ್ಲವೆಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸಯ್ಯದ್ ನಯಾಜ್ ಅವರು ನೇರವಾಗಿ ಆರೋಪಿಸಿದರು. ಸಭೆ ಆರಂಭವಾಗುತ್ತಿದ್ದಂತೆಯೇ ನಯಾಜ್ ಅವರು ತುರ್ತು ಸಭೆಯಲ್ಲಿ ಕೈಗೊಂಡ ತೀರ್ಮಾನಕ್ಕೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಇಲ್ಲಿ ಅಧಿಕಾರಿಗಳು ಸುಪ್ರೀಂ ಎನ್ನುವ ಭಾವನೆ ಮೂಡಿದೆ. ಬಡವರು ಮನೆ ಕಟ್ಟಿಕೊಳ್ಳಲು ಎನ್ಒಸಿ ನೀಡದ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿ ಸಭೆಯಲ್ಲಿ ನಿರ್ಣಯ ಆಗುವವರೆಗೂ ಯಾವುದೇ ಕಾರಣಕ್ಕೂ ಸಭೆ ನಡೆಸಲು ಬಿಡುವುದಿಲ್ಲವೆಂದು ನಯಾಜ್ ಅವರು ಪಟ್ಟು ಹಿಡಿದರು. ನಯಾಜ್ ಅವರ ಬೆಂಬಲಕ್ಕೆ ಪಕ್ಷಭೇದ ಮರೆತು ಎಲ್ಲ ಸದಸ್ಯರು ಬೆಂಬಲ ಸೂಚಿಸಿದರು. ಅದಕ್ಕೆ ದಯವಿಟ್ಟು ತಾವು ನಾವು ಎಲ್ಲ ಸೇರಿ ನಾವು ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಸುಪ್ರೀಂ ಆಗಿರೋದು ನಾವು ಬೇಕಾದ್ರೂ ಬರೀ ಅಧಿಕಾರಿಗಳಿಂದ ನಡೀತಾ ಇದೆ. ಅದಕ್ಕೆ ಏನ್ ಉತ್ತರ ಕೊಡ್ತೀರಾ ನೀವು? ಅಂತ ತಕ್ಕ ನಾವು 34 ಜನ ಇದ್ದೀವಿ. ಅಂತ ತಕ್ಕ ನಾವು ಮೀಟಿಂಗ್ ಅನ್ನು ಮಾಡಕೊಡಲ್ಲ. ಆ ಜನಕ್ಕೆ ಡಬಲ್ ಖಾತೆಯನ್ನು ಕೈಬಿಡಬೇಕು, 35 ವಾರ್ಡನ್ನು ಅದಕ್ಕೆ ಎನ್ಒಸಿ ಕೊಡಬೇಕು. ಈಗ ಅವ್ರಿಗೇನು ಗುರುತು ಚೀಟಿ ಅಂತ ಏನ್ ಕೊಡ್ತೀವಿ? ಒಂದು ಅಮ್ಮಮ್ಮ ಒಂದು ಬಡವನಿಗೊಂದು ಪಾಳಿ ಮೇಲೆ ಒಂದ್ ಇತ್ತರೆ ಒಂದು ರಿಜಿಸ್ಟ್ರಿಗೆ ಹಾಕಬೇಕಾದ್ರೆ ಒಂದು ಬಡವರು ಹೆಣ್ಮಕ್ಳಿಗೆ ಮದುವೆನು ಆಗ್ತಾ ಇಲ್ಲ, ಒಂದ್ ಜಮೀನ್ ಮಾರಕ್ ಹೋಗತ್ತ. ಆ ಆದೇಶ ಮಾಡೋದನ್ನ ನಾವು ಸಭೆ ಮಾಡಕ್ ಕೊಡಲ್ಲ ಅಂತ ನಮ್ಮ ಸದಸ್ಯರಲ್ಲಿ ನನ್ನ ಮನವಿ. ದಯವಿಟ್ಟು ಯಾಕಂದ್ರೆ ನಾವೆಲ್ಲ ಗೆದ್ದಿರೋದು, ನಾವು ಸೇರಿರೋದನ್ನ ಒಂದ್ ಬಡವ್ರಿಗೆ ಅನುಕೂಲ ಮಾಡ್ಕೊಡಕ್ಕೆ, ಒಂದ್ ಎನ್ಒಸಿ ಕೊಡಕ್ ಆಗಲ್ಲ ಅಂದಿದ್ಮೇಲೆ ನಾವು ಇಲ್ಲಿ ನಾವು ಸಭೆಯಲ್ಲಿ ಕೂತ್ಕೊಳ್ಳೋದು ಬೇಕಾದ್ರು ಈ ಸಭೆ ಮಾಡೋದೇ ಬೇಕಾದ್ರು ಅಂತ ನಮ್ಮ ಪೂಜಾ ಮಹಾಪುರದಲ್ಲಿ ನನ್ನ. ಒಂದು ಹಂತದಲ್ಲಿ ಸದಸ್ಯ ನಳಿನ್ ಇಂದ್ರಕುಮಾರ್ ಅವರು ಅಧಿಕಾರಿಗಳ ವರ್ತನೆ ವಿರುದ್ಧ ತೀವ್ರ ತರಾಟೆಗೆ ತೆಗೆದುಕೊಂಡರು. ಪಾಲಿಕೆಯ ಅಧಿಕಾರಿಗಳು ಎನ್ಒಸಿ ನೀಡದಿದ್ದ ಮೇಲೆ ಪಾಲಿಕೆ ವ್ಯಾಪ್ತಿಯ 22 ಹಳ್ಳಿಗಳನ್ನ ಪಾಲಿಕೆಯು ಕೈಬಿಡಬೇಕೆಂದು ಸದಸ್ಯರುಗಳು ಒಕ್ಕೊರಲಿನಿಂದ ಆಗ್ರಹಿಸಿದರು. ಒಂದು ಹಂತದಲ್ಲಿ ನನ್ನ ಗಮನಕ್ಕೆ ಈ ವಿಚಾರ ಬಂದಿಲ್ಲವೆಂದು ಆಯುಕ್ತ ಭೂಬಾಲನ್ ರವರು ಸಭೆಯಲ್ಲಿ ತಿಳಿಸುತ್ತಿದ್ದಂತೆಯೇ ಕೌನ್ಸಿಲ್ ಸೆಕ್ರೆಟರಿ ಶಿವಣ್ಣ ವಿರುದ್ಧ ಮೇಯರ್ ನಯಾಜ್ ರವರು ಸೇರಿದಂತೆ ಹಲವಾರು ಸದಸ್ಯರು ತಿರುಗಿಬಿದ್ದರು. ಮೊದಲ ಸಭೆ ನನಗೆ ಗೊತ್ತಾಗೋದಿಲ್ಲ ಅಂದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ಆಗಿದೆ? ಕೌನ್ಸಿಲ್ ಸೆಕ್ರೆಟರಿ ಹೆಂಗಿರ್ಬೇಕಂದ್ರೆ ಎಲ್ಲ ಉತ್ತರ ಕೊಡಕ್ ತಯಾರಿರ್ಬೇಕು ಸರ್. ಅವ್ರಿಗೆ ನನ್ನ ABCD ಬರಲ್ಲ ಅಂತವ್ರಿಗೆ ತಗೊಂಡೋಗಿನಿ ಕೌನ್ಸಿಲ್ ಸೆಕ್ರೆಟರಿ. ಕೌನ್ಸಿಲ್ ಸೆಕ್ರೆಟರಿಗೆ ಯಾವುದೂ ಗೊತ್ತಿಲ್ಲ, ಇಂತಹವರು ಪಾಲಿಕೆಯಲ್ಲಿ ಅವಶ್ಯಕತೆ ಇದೆಯೇ ಎಂದು ನಯಾಜ್ ಅವರು ಪ್ರಶ್ನಿಸಿದರು. ಕೌನ್ಸಿಲ್ ಸೆಕ್ರೆಟರಿಯ ನಿರ್ಲಕ್ಷ್ಯದಿಂದಾಗಿ ತಾವು ಆಯುಕ್ತರು ಸದಸ್ಯರುಗಳ ಜೊತೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತಿದೆ ಎಂದು ಮೇಯರ್ ಲಲಿತಾ ಅವರು ದೂರಿದರು. ಒಟ್ಟಾರೆ ಪಾಲಿಕೆಯು ನಮೂನೆ 3 ನೀಡಲೇಬೇಕೆಂದು ಸದಸ್ಯರುಗಳು ಪಟ್ಟು ಹಿಡಿದರು. ಇದರಿಂದಾಗಿ ಆಯುಕ್ತರಾದಿಯಾಗಿಯೂ ಅಧಿಕಾರಿಗಳು ಇಕ್ಕಟ್ಟಿಗೆ ಸಿಲುಕಿದರು. ಕೊನೆಗೂ ಆಯುಕ್ತರು ತಾವು ಕಾನೂನು ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಆಯುಕ್ತರು ಮತ್ತು ಸದಸ್ಯರುಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ನೀವು ಎಲ್ಲರಿಗೂ ಖಾತಾ ಕೊಡಬೇಕು ರೆಸಲ್ಯೂಷನ್ ಮಾಡಿದೀರಾ? ನಾನು ಈಗ ಹೇಳಿದೀನಿ, ಸರ್ಕಾರ ಅನುಮತಿ ಪಡೆದು ನಾವು ಕೊಡುತ್ತೀವಿ ಬರೆದು ಕಳಿಸಿದೀನಿ. ವಾಪಸ್ ಯಾಕೆ ಅದು ಕಟ್ ಮಾಡಿ ಕಳಿಸಿದ್ರು? ಸರ್ಕಾರ ಅನುಮತಿ ಪಡೆದು ಖಾತಾ ಕೊಡಬಹುದು ನಾನು ಆಯುಕ್ತರು ತಿಳಿಸಿದ್ದಾರೆ. ಒಂದು ಲೈನ್ ಇತ್ತು, ಆ ಲೈನು ನನಗೆ ವಾಪಸ್ ಅಂತ ರೆಸಲ್ಯೂಷನ್ ಸೈನ್ ಆಗಿ ಬರುವಾಗ ಇಲ್ಲ, ಮಿಸ್ ಆಗಿ ಹೋಗಿತ್ತು, ಎಲ್ಲಿ ಹೋಗಿತ್ತು? ಅದು ಸೇರ್ಪಡಿಸಿ ಕೊಡಿರಿ, ನಾನು ಗವರ್ಮೆಂಟ್ ಗೆ ಕಳಿಸ್ತೀನಿ ಹೇಳಿದೀನಿ, ಅದು ಬಂದೇ ಇಲ್ಲ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನಕ್ಕೂ ಕೇಂದ್ರ ರಾಜ್ಯ ಸರ್ಕಾರಕ್ಕೂ ಸಂಬಂಧವಿಲ್ಲವೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ನಿಟ್ಟೂರಿನಲ್ಲಿ ಹೇಳಿದ್ದಾರೆ.
ರಾಜಕೀಯದಲ್ಲಿ ಪರ ವಿರೋಧದ ಪ್ರತಿಭಟನೆ ಸಾಮಾನ್ಯವಾದದ್ದು. ಆದರೆ ಡಿಕೆ ಶಿವಕುಮಾರ್ ಅವರ ಬಂಧನಕ್ಕೂ ಬಿಜೆಪಿ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಗುಬ್ಬೆ ತಾಲೂಕು ನಿಟ್ಟೂರಿನ ಮರಿಯಮ್ಮ ದೇವಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಅಗ್ನಿವಂಶ ಕ್ಷತ್ರಿಯ ಸೇವಾ ಟ್ರಸ್ಟ್ ಆಯೋಜಿಸಿದ ನೂತನ ಅಂಗಡಿ ಮಳಿಗೆ ಉದ್ಘಾಟನೆ ಹಾಗೂ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಕ್ರಮ ಹಣದ ಪ್ರಕರಣದಲ್ಲಿ ಹೀಗೆ ತನಿಖೆ ನಡೆಸಿದೆ. ಶಿವಕುಮಾರ್ ಅವರಿಂದ ಸರಿಯಾದ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಘಟನೆಗೂ ಬಿಜೆಪಿಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರತಿಭಟನೆ ಮೂಲಕ ನ್ಯಾಯ ಕೇಳುವ ಹಕ್ಕು ಸಾಮಾನ್ಯರಿಗಿದೆ. ಪ್ರಜಾಪ್ರಭುತ್ವದಂತೆ ನ್ಯಾಯಸಮ್ಮತವನ್ನು ಪ್ರಶ್ನಿಸಬಹುದಾಗಿದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಿ ಎಂದ ಅವರು, ತಿಗಳ ಸಮುದಾಯ ಆರ್ಥಿಕವಾಗಿ ಸದೃಢರಾಗುವ ಅಂಶ ತಿಳಿದಿದ್ದಾರೆ. ಕಟ್ಟುಪಾಡಿನ ಮಧ್ಯೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಶೈಕ್ಷಣಿಕ ಪ್ರಗತಿ ಸಾಧಿಸುವುದು ಬಹುಮುಖ್ಯವಾದದ್ದು. ರಾಜಕಾರಣದಲ್ಲೂ ನಂಬಿದವರಿಗೆ ಮತ ನೀಡಿ ಗೆಲುವು ತಂದಿದ್ದೀರಿ. ಈ ನಿಟ್ಟಿನಲ್ಲಿ ಬಿಜೆಪಿ ಗೆಲುವಿನ ಅಗ್ನಿವಂಶ ತಿಗಳ ಸಮುದಾಯ ಪ್ರಮುಖ ಪಾತ್ರ ವಹಿಸಿದೆ. ರಾಜ್ಯ ಸರ್ಕಾರ ಅವರ ಎಲ್ಲ ಸಮಸ್ಯೆಗೂ ಸ್ಪಂದಿಸಿ ಸರ್ಕಾರದ ಸವಲತ್ತು ಒದಗಿಸಿದೆ ಎಂದರು. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆ ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆರೈಸ್ತಾ ಬಹಳಷ್ಟು ಅಂಗಡಿಗಳ ನಾನು ಕೂಡ ಉದ್ಘಾಟನೆ ಮಾಡ್ಕೊಂಡಿದ್ದೀನಿ. ಎರಡನೇದು ನಿಮ್ಮ ಬಗ್ಗೆ ಮಾತಾಡಬೇಕು, ನೀವು ನಮಗೋಸ್ಕರ ಸಹಾಯ ಬಿಜೆಪಿಗೋಸ್ಕರ ಸಹಾಯ ಸನ್ಮಾನ್ಯ ಬಸವರಾಜ್ಗೆ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಸಹಾಯ ನಾವ್ಯಾವತ್ತೂ ಮರೆಯಕ್ ಆಗಿರಲ್ಲ. ಒಂದು ಸಮಾಜ ಆದ್ರೆ ಎಲ್ಲರೂ ಒಟ್ಟು ಕರೆಯುತ್ತೆ, ಯಾವುದೋ ಒಂದು ಜಾತಿ ಸೇರಿದನ್ನ ಸಮಾಜ ಅಂತ ಕರೆಯಕ್ಕೆ ಆಗಲ್ಲ. ಆ ಸಮಾಜದಲ್ಲಿ ಯಾರು ಕಷ್ಟದಲ್ಲಿರ್ತಾರೆ, ಯಾರಿಗೆ ಸೇವೆ ಅಗತ್ಯ ಅವಶ್ಯಕತೆ ಇರುತ್ತೆ, ಆ ಕೆಲಸ ಮಾಡಿದ್ರೆ ನಾವೆಲ್ಲ ನಾಯಕರಾಗೋದು, ನಾವೆಲ್ಲ ರಾಜಕೀಯದಲ್ಲಿ ಬಂದಾಗ ಶ್ರೇಷ್ಠರಾಗೋದು. ಹಾಗಾಗಿ ನೀವೇನು ಇನ್ನೂ ಪಾಪ ಬಹಳ ಹಿಂದೆ ಉಳಿದಿದೆ. ನಿಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ, ಎಲ್ಲ ಒಟ್ಟಿಗೆ ಹೋಗೋಣ, ಒಳ್ಳೇದಾಗಲಿ. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಉದ್ಯೋಗ ಸೃಷ್ಟಿ ಪ್ರಧಾನ ಮೋದಿ ಅವರ ದೊಡ್ಡ ಕನಸು. ಈ ಯೋಜನೆಗೆ ಮುನ್ನ ಆರ್ಥಿಕ ನೀತಿಯನ್ನು ಹೊಸ ರೂಪದಲ್ಲಿ ಅಳವಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಸಮಸ್ಯೆ ಬಂದಿರಬಹುದು, ಆದರೆ ಆರ್ಥಿಕ ನೀತಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿದೆ. ಇದೇ ಕನಸಿನಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಕೆಲಸ ಸಾಗಿದೆ. ಹಲವು ನಿಯಮಗಳಲ್ಲಿ ನಡೆಯುತ್ತಿರುವ ಈ ಯೋಜನೆಯ ಕಾಮಗಾರಿ ಸಾಕಷ್ಟು ನಿಬಂಧನೆಯಡಿ ಸಾಗಿದೆ. 5 ವರ್ಷದ ಈ ಯೋಜನೆಗೆ ಮುಂದಿನ ವರ್ಷದಲ್ಲಿ ಒಂದು ರೂಪ ಬರಲಿದೆ ಎಂದ ಅವರು, ತಿಗಳ ಸಮುದಾಯದ ಬೇಡಿಕೆಯನ್ನು ಆಲಿಸಿದ್ದೇನೆ, ಸರ್ಕಾರದೊಂದಿಗೆ ಚರ್ಚಿಸಿ ಅವರ ಮೂಲ ಸವಲತ್ತು ಒದಗಿಸಲು ಬದ್ಧನಾಗಿರುತ್ತೇನೆ ಎಂದರು. ಒಳ್ಳೆ ಸಮಾಜ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮಾತು ಯಾವಾಗಲೂ ದೊಡ್ಡ. ಯಾಕಂದ್ರೆ ನಮ್ಮ ತುಮಕೂರಿನಲ್ಲಿ ಈ ಬಾರಿ ನಮ್ಮ ಕಮಲಾ ಅವರ ನೇತೃತ್ವದಲ್ಲಿ ಹೆಚ್ಚಿನದಾಗಿ ಬಂದು ಹಲವಾರು ಮುಖಂಡರು ಕಮಲಾ ಅವರ ಜೊತೆಯಾಗಿ ಬಂದು ನನ್ನ ಒಂದು MLA ಎಲೆಕ್ಷನ್ ಕೂಡ ಗೆಲ್ಲೋದಕ್ಕೆ ಕಾರಣಕರ್ತರಾದರು. ಮಾಸ್ಕ್ ಕೊಟ್ಟ ಮೇಲೆ ಪ್ರಸನ್ನ ಮತ್ತು ಶ್ರಮಜೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಹಿರಿಯರಾದಂತಹ ಮಾಸ್ ಮಾಡೋ ಹೇಳದಂಗೆ ಈ ಬಾರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಒಂದು ದೊಡ್ಡ ಲೀಡರ್ ದೇವೇಗೌಡರನ್ನ ಇವತ್ತು ತೋರಿಸಿ ನಮ್ಮ ತಂದೆಯವನ್ನ ಗೆಲ್ಲಿಸಬೇಕು. ನಿಮ್ಮೆಲ್ಲರ ಒಂದು ಶ್ರಮ ಸಹಕಾರ ಇವತ್ತು ನಮಗೆ ಸಿಕ್ಕಿದೆ. ನಾವು ಸದಾ ನಿಮ್ಮ ಒಂದು ಸಮಾಜ ಜೊತೆ ಇರ್ತೀವಿ ಮತ್ತು ಸ್ವಾಮೀಜಿಗಳು ಅವ್ರು ಹೇಳ್ದಂಗೆ ಅವ್ರು ಹೇಳಿದ್ರು 100 ಹೇಳಿದ್ರೆ 100 ಮಾಡಕ್ ಆಗಲ್ಲ, ಯಾಕಂದ್ರೆ ಸುಳ್ಳಾಡಕ್ ಆಗಲ್ಲ. ಅವ್ರು ಹೇಳಿದ್ರು ಮೆಜಾರಿಟಿ ಕೆಲಸವನ್ನ ನಾವು ಮಾಡೋ ಕೆಲಸ ಮಾಡ್ತೀವಿ. ಬೋರ್ಡ್ ಆಫ್ ಕಾರ್ಪೊರೇಷನ್ಸ್ ಬಂದಾಗ ನಮ್ದೇ ಆದಂತಹ ಒಂದು ಒತ್ತಡಗಳು ಮತ್ತು ಇದು ನ್ಯಾಷನಲ್ ಪಕ್ಷ ಇದೆ, ರಾಷ್ಟ್ರೀಯ ಪಕ್ಷ, ಆದ್ರಿಂದ ನಮ್ದೇ ಆದಂತಹ ಒಂದು ಚೌಕಟ್ಟುಗಳು ಇರ್ತವೆ. ಅದೇನಿದ್ರು ಕೂಡ ನಾವು ನಿಮ್ಮ ಸಮಾಜ ಮುಖಂಡಗಳನ್ನ ನಾವು ಬೆಳೆಸ್ಕೊಂಡೋಗುವಂಥದ್ದು, ಜೊತೆಯಾಗಿ ತಗೊಂಡೋಗುವಂಥದ್ದು ಮತ್ತು ನಾಯಕ ನೋಡುವಂತ ಜವಾಬ್ದಾರಿ ಬಂತು. ಶಾಸಕ SR ಶ್ರೀನಿವಾಸ್ ಮಾತನಾಡಿ, ತಿಗಳ ಸಮುದಾಯ ಶಿಕ್ಷಣಕ್ಕೆ ಒತ್ತು ನೀಡಬೇಕಿದೆ. ಪ್ರಬಲ ಜಾತಿ ವರ್ಗಗಳು ಶಿಕ್ಷಣವನ್ನೇ ಅಸ್ತ್ರವಾಗಿ ಮಾಡಿಕೊಂಡಿವೆ. ಈ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಉತ್ತಮ ಶಿಕ್ಷಣ ನೀಡಿದ್ದಲ್ಲಿ ಎಲ್ಲಾ ರಂಗದಲ್ಲೂ ತಮ್ಮದೇ ಛಾಪು ಮೂಡಿಸಿಕೊಂಡು ತಿಗಳ ಸಮುದಾಯ ಮುಖ್ಯವಾಹಿನಿಗೆ ಬರಬಹುದಾಗಿದೆ ಎಂದರು. ಅತ್ಯಂತ ಸಂಕಷ್ಟವನ್ನೇ ಇವಾಗ ಸಾವಿರ ನಾಲ್ಕು ಕೊಡಲು ಇವತ್ತು ನೀರು ಸಿಗ್ತಾ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ನಿಮ್ಮ ತೋಟ ಕುಡಿಕೆಗಳೆಲ್ಲ 2 ವರ್ಷ ಇಟ್ಕೊಂಡಿದ್ದೀವಿ.
ಎಷ್ಟೇ ಏನು ಹೋಗ್ತಿದ್ದೀವಿ ಅಂತ ನೀವು ಬಿಟ್ಟರು ಕೂಡ ಇತಿಹಾಸದಲ್ಲಿ ಈ ಭೂಮಿ ಪ್ರಪಂಚ ಉದ್ದದಿಂದ ಅಕ್ಯುಮುಲೇಟ್ ಆಗಿರ್ತಕ್ಕಂತಹಗಳನ್ನ ಕೇವಲ 20 ವರ್ಷಗಳಲ್ಲಿ ನಾವು ಬೆಳೆದು ಉಪಯೋಗಿಸ್ತೀವಿ. ಇನ್ನು ಆವರ್ತಕ್ಕೆ ವಿಚಾರ ಮಾಡಲಿಕ್ಕೆ ಯಾರು ನಾವು ಎಸ್ ಎಲ್ ಸಿ ನಾನು 7 ಕ್ಲಾಸ್ ಓದುವಾಗ ನಾನು ಶನಿವಾರ ಭಾನುವಾರ ಬರ್ತದೆ ನಮ್ಮ ಅಪ್ಪ ಅಮ್ಮ ಬಿಗಾಯಿ ಬಾಯಾದ್ರೂ ನಮ್ಮ ಊರ ಮಣ್ಣಿ ಬರುತ್ತೆ. ಮಣ್ಣಿ ಬಂದ್ರೆ 1.5 ಅಡಿ ಬಂದ್ರೆ ಒಳ್ಳೆ ನೀರು ಬರೋದು ಶುಭ್ರವಾಗಿರ್ತಕ್ಕಂಥ ನೀರು ಅದನ್ನು ಕೂಡ ಅಚ್ಚುಕಟ್ಟಾಗಿ ಇಟ್ಟರೆ ಯಾವುದೇ ಕಾಯಿಲೆ ಕಸಿಲ್ಲ. ನನಗೆಲ್ಲ ಜ್ಞಾಪಿಸ್ಬೇಕು ನಿಮ್ಮ ಅಪ್ಪ ನಿಮ್ಮ ಒಂದು ಕೇಳಿ ಎಲ್ಲ ಒಳ್ಳೆ ನೀರು ನೀವು ಚೆನ್ನಾಗಿ ನೀವು ಈಗ ಫಿಲ್ಟರ್ ಕೂಡ ಬರಬಾರ್ದು ಬರ್ತಾ ಇದ್ದಾರೆ. ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ನೀವು ಗಮನಿಸಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ನವ್ಯ ಬಾಬು, ತಾಲೂಕು ಪಂಚಾಯಿತಿ ಸದಸ್ಯೆ ಮಮತಾ ಯೋಗೀಶ್, ಮುಖಂಡರಾದ ಎನ್ಸಿ ಪ್ರಕಾಶ್, ಜಿಎನ್ ಬೆಟ್ಟಸ್ವಾಮಿ, ಸಾಗರನಹಳ್ಳಿ ನಂಜೇಗೌಡ, ಕೃಷ್ಣಯ್ಯ, ಜೆಬಿ ಮಲ್ಲಯ್ಯ, ಹುಚ್ಚೇಗೌಡ, ಗೋವಿಂದಪ್ಪ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಲರಾಮಯ್ಯ, ಯೋಗಾನಂದ ಕುಮಾರ್, ಟ್ರಸ್ಟ್ ಅಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ನರಸೇಗೌಡ ಇತರರು ಇದ್ದರು. ಕೆಜಿಎಫ್ ತಾಲೂಕಿನ ಮರದಘಟ್ಟ ಗ್ರಾಮದಲ್ಲಿ ಗಣಪತಿ ಮೂರ್ತಿ ವಿಸರ್ಜಿಸಲು ಹೋದ 6 ಮಕ್ಕಳು ನೀರು ಪಾಲಾಗಿದ್ದಾರೆ. ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲು ಹೋದ 6 ಮಕ್ಕಳು ನೀರು ಪಾಲಾದ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಸಮೀಪದ ಮರದಘಟ್ಟ ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜಿಸಲು ಹೋದ 6 ಮಕ್ಕಳು ನೀರು ಪಾಲಾಗಿದ್ದಾರೆ. 3 ಮಕ್ಕಳು ಕೆರೆಯಲ್ಲಿ, ಇನ್ನು 3 ಮಕ್ಕಳು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮಕ್ಕಳ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ನಾನ ಗುಂತಲ್ವಾಡಿಂತ ಈ ಸಿಂಧು ನೀಳಪ್ಪ ಏನಾರುಗಳು ಹತ್ತ ಬಟ್ಟಲು ತಾನೆ ಏನ್ ಲೋತ್ಲ ಇರ್ತದ ಅನ್ಕೊಂಡು ಪಾರಾಡ್ಕೊಂಡು ಕೊಯ್ಯನಾರು. ಆರ್ ಜನ್ಮ ಪೋಡ್ಸಿರ ಇಬ್ರು ಆಡ ಮುಗ್ಗುರು ಇಕ್ಕಡೆ ಮುಗ್ಗುರು ಪಡಿಸಿದ. ಪಾಲಿಕೆ ವತಿಯಿಂದಲೇ ಸಂಬಳ ನೀಡಬೇಕೆಂದು ವಾಲ್ಮ್ಯಾನ್ಗಳು ಮೇಯರ್ ಲಲಿತಾ ರವೀಶ್ ಅವರಿಗೆ ಒತ್ತಾಯಿಸಿದ್ದರು. ಪಾಲಿಕೆ ವತಿಯಿಂದಲೇ ಸಂಬಳ ನೀಡಬೇಕೆಂದು ಆಗ್ರಹಿಸಿ ವಾಲ್ಮ್ಯಾನ್ಗಳು ಮೇಯರ್ ಲಲಿತಾ ರವೀಶ್ ಅವರಿಗೆ ಒತ್ತಾಯಿಸಿದರು. ಗುತ್ತಿಗೆದಾರರ ಮೂಲಕ ನೀಡಲಾಗುತ್ತಿರುವ ಸಂಬಳ ವಿಳಂಬವಾಗುತ್ತಿದ್ದು ಇದನ್ನ ಕೈಬಿಟ್ಟು ತಮಗೆ ಪಾಲಿಕೆಯಿಂದಲೇ ಸಂಬಳ ಎನ್ನುವ ವ್ಯವಸ್ಥೆ ಆಗಬೇಕೆಂದು 100ಕ್ಕೂ ಹೆಚ್ಚು ವಾಲ್ಮನ್ಗಳು ಪಟ್ಟು ಹಿಡಿದರು. ಈ ಒಂದು ಹಂತದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ಅವರು ಸಮಸ್ಯೆ ನಿವಾರಣೆಗೆ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ರು. ಆ ಟೆಂಡರ್ ಕರ್ದಾಗ ಏನ್ ಮಾಡ್ತಾ ಇದ್ರಪ್ಪ ಕೊನೆಗೂ ಮೇಯರ್ ಅವರು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಾಗುವುದೆಂದು ತಿಳಿಸಿದರು. ತಿಪಟೂರು ತಾಲೂಕು ನಣುವಿನಕೆರೆಯಲ್ಲಿ ಆದಿಚುಂಚುಂಗಿರಿ ಮಹಾಸಂಸ್ಥಾನದಿಂದ ನೂತನವಾಗಿ ನಿರ್ಮಿಸಿರುವ ಆದಿಚುಂಚುಂಗಿರಿ ಸಮುದಾಯ ಭವನ ಲೋಕಾರ್ಪಣೆ ಮಾಡಲಾಯಿತು. ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ನೋವುಗಳು ಬರುವುದು ಸಹಜವಾಗಿದ್ದು ಕಠಿಣ ಪರಿಶ್ರಮವಿಲ್ಲದೆ ಅವುಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದ ಸ್ವಾಮೀಜಿ ತಿಳಿಸಿದರು. ತಿಪಟೂರು ತಾಲೂಕಿನ ನುಣುವಿನಕೆರೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದ ಲೋಕಾರ್ಪಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಸೋಮವಾರ ಆಶೀರ್ವಚನ ನೀಡಿದ ಶ್ರೀಗಳು ಸಮಾಜಕ್ಕಾಗಿ ಕಟ್ಟಡಗಳು ದೇವಾಲಯಗಳು ಸೇರಿದಂತೆ ಸಾಕಷ್ಟು ಕಾರ್ಯಗಳನ್ನು ಮಾಡುವ ಹೋರಾಟ ಇದ್ದ ಖುಷಿ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಇರದು. ಸಮಾಜದ ದಾನಿಗಳ ಉಳ್ಳವರ ನೆರವು ಕೇಳುವಾಗ ಶ್ರಮದಾನ ಮಾಡುವಾಗ ಸಾಕಷ್ಟು ರೀತಿಯ ತೊಂದರೆಗಳು ಅಡೆತಡೆಗಳು ಬರುವುದು ಸಾಮಾನ್ಯ ಎಂದರು. ಸಮಾಜದಲ್ಲಿ ಸಂಘಟಕಾರರಲ್ಲಿ ಒಗ್ಗಟ್ಟಿದ್ದರೆ ಇಂತಹ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಮಾಜಕ್ಕಾಗಿ ನಾಡಿನಲ್ಲಿ ಮಾಡುವುದು ಕಷ್ಟವಲ್ಲ. ಗ್ರಾಮೀಣ ಭಾಗದಲ್ಲಿ ಇಂತಹ ಕೆಲಸ ಕಾರ್ಯಗಳಿಂದ ಒಗ್ಗಟ್ಟು ಸಹಕಾರ ಮನೋಭಾವ ಹೆಚ್ಚುತ್ತಾ ಹೋಗುವುದು. ಸ್ವತಂತ್ರ ಪೂರ್ವದಿಂದಲೂ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಕೊಡಲು ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜೇಂದ್ರರು ಮುಂದಾದಂತಹ ಸಂದರ್ಭದಲ್ಲಿ ಅನೇಕ ವಿರೋಧಗಳು ಎದುರಾದಾಗ ನಮ್ಮ ಸಮಾಜದ ಮುಖಂಡರುಗಳು ಬೆಂಬಲಿಸಿದ್ದನ್ನು ಕಾಣಬಹುದಾಗಿದೆ ಎಂದರು. ನಾನು ಬಂದಾಗ ತಾವುಗಳು ಗೌಡರಗೌಡ ದೇವೇಗೌಡ ಅಂತ ಕೂಗ್ತಾ ಇದ್ರಿ, ಬೈಲನ್ನು ಕೂಗ್ತಾ ಇದ್ರಿ. ನಾನು ನಿಮ್ಗಳಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಗೌರವ ಸಲ್ಲಿಸಬೇಕಾಗ್ತದೆ. ಆ ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಇವತ್ತು ಸಹ ಅವರು ಚುನಾವಣೆಯನ್ನು ಸೋತಿರಲಿ ಗೆದ್ದಿರಲಿ ಅವರ ಅಧಿಕಾರದ ಇಲ್ಲೇ ಹಿಂದೆ ಹೋಗಿ ನೀವು ಇಟ್ಟಿರ್ತಕ್ಕಂತ ಅಭಿಮಾನ ಇದೆಯಲ್ಲ, ಅದೇ ಇವತ್ತು ಸಹ ಅವರ ಒಂದು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸಗಳು
ಅವರಿಂದಲೇ ಬೆಳೆದಂತವ್ರು ಮಾಡ್ಕೊಂಡ್ ಬಂದ್ರು. 60 ವರ್ಷಗಳ ಕಾಲದಿಂದಲೂ ಅವರನ್ನ ಇನ್ನೂ ಉಳಿಸಿದ್ದೀರಿ, ಇನ್ನೂ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನೀವು ಬರಬೇಕಾದ್ರೆ ಡಿಕೆ ಡಿಕೆ ಅಂತ ಕೂಗ್ತಾ ಇದ್ದೀರಿ. ಎಸ್, ಒಂದ್ ಕಾಲದಲ್ಲಿ ನಾವು ಅವರು ದೊಡ್ಡ ಹೋರಾಟ ಮಾಡಿದವ್ರೆ. ಆದರೆ ಇವತ್ತು ಒಂದು ಕುಟುಂಬದ ಅಣ್ಣ ತಮ್ಮಂದರಾಗಿ ಇದ್ದೇವೆ. ನಮ್ಮ ಸಮಾಜ ಹೇಗೆ ಅಂದ್ರೆ, ಯಾರಾದರೂ ತಪ್ಪು ಮಾಡಿದ್ರೆ ಅವರು ನಮ್ಮ ಸಮಾಜದವರೇ ಇರಲಿ, ತಿರುಗಿ ಬೀಳ್ತಕ್ಕಂತ ಸ್ವಭಾವ ನಮ್ಮ ಸಮಾಜದಲ್ಲಿ. ಅದೇ ಬೇರೆ ಸಮಾಜಗಳಿದೆಯಲ್ಲ, ಅವರು ಎಷ್ಟು ಬೇಕಾದ್ರೂ ತಿನ್ಲಿ, ಎಷ್ಟು ಬೇಕಾದ್ರೂ ದೋಚಲಿ, ಏ ಇಲ್ಲಪ್ಪ ನಮ್ಮನ್ನು ಒಳ್ಳೆ ಕೆಲಸ ಮಾಡ್ಕೊಂಡವನು. ಅವರು ಯಾವ ರೀತಿ ನಡ್ಕೋತಾರೆ, ನಾವು ಯಾವ ರೀತಿ ನಡ್ಕೋತಾ ಇದ್ದೇವೆ ಅನ್ನೋದು ಅಟ್ಲೀಸ್ಟ್ ಈಗಲಾದರೂ ನಮ್ಮ ಸಮಾಜದಲ್ಲಿ ಒಂದು ಒಗ್ಗಟ್ಟು ಮೂಡ್ತಾ ಇರತಕ್ಕಂಥದ್ದಕ್ಕೆ ಯಾರು ಒಗ್ಗಟ್ಟು ಮೂಡಿಸಿ ಪ್ರಯತ್ನ ಪಟ್ಟಿದ್ದಾರೆ ಅವರುಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ನಾನು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಮಾತನಾಡಿ, ಈ ಭಾಗದ ಸುತ್ತಮುತ್ತಲ ಜನರಿಗೆ ಅನುಕೂಲವಾಗಲೆಂದು ಸಮುದಾಯ ಭವನ ಲೋಕಾರ್ಪಣೆಗೊಂಡಿದೆ. ಆದಿಚುಂಚನಗಿರಿ ಶ್ರೀಗಳು ಇವರು ಆರೋಗ್ಯ, ಶೈಕ್ಷಣಿಕ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸೇವೆ ಸಲ್ಲಿಸುತ್ತಾ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಒಬ್ಬ ನಾಯಕ ಸರ್ವಸ್ವವನ್ನು ಸಮಾಜಕ್ಕಾಗಿ ಮುಡುಪಾಗಿರಬೇಕಿದ್ದು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಚಿತ್ರದುರ್ಗದ ಮಾದರ ಪೀಠದ ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರು ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಮಠ ಹಿರಿಯ ಹಾಗೂ ಈಗಿನ ಶ್ರೀಗಳವರಿಗೂ ನಮ್ಮ ಮಠ ಸಮಾಜಕ್ಕೂ ಅವಿನಾಭಾವ ಸಂಬಂಧವಿದೆ. ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸಮಾಜಕ್ಕೆ ಯಾವಾಗಲೂ ಬೆಂಬಲವಾಗಿ ನಿಂತಿದ್ದು ಅವರ ಸೇವೆ ಶ್ಲಾಘನೀಯ ಎಂದರು. ಇವತ್ತು ಬೇರೆ ಬೇರೆ ವಿಚಾರಗಳು, ವ್ಯತ್ಯಾಸಗಳು, ಇನ್ನೊಂದು ಮತ್ತೊಂದು ಇರ್ತದೆ ರಾಜಕೀಯದಲ್ಲಿ, ಅದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಉದ್ದೇಶ ಏನಿದೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಾವು ಯಾತಕ್ಕೋಸ್ಕರ ಇದೀವಿ, ಒಬ್ಬ ನಾಯಕ ಅಂದ್ರೆ ಏನು ಅಂತದ್ದು ಬಹಳ ಮುಖ್ಯವಾದಂತ ವಿಚಾರಗಳು ಇರ್ತದೆ. ನಾಯಕ ಅನ್ನುವಂಥದ್ದು ಸಮಾಜದಲ್ಲಿ ಇವತ್ತು ಎಲ್ಲ ಪ್ರೀತಿಯನ್ನು ತಮ್ಮ ಸರ್ವಸ್ವವನ್ನು ನಮಗರ್ಪಿಸ್ತಾರೆ. ಏನ್ ನಮ್ಮ ನಾಯಕ ನಮಗೇನೆಲ್ಲ ನಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ ಅವನು ನಮ್ಮ ಜೊತೆ ಇರ್ತಾನೆ, ತ್ಯಾಗ ಮಾಡ್ತಾನೆ, ಬಲಿದಾನ ಮಾಡ್ತಾನೆ, ಎಲ್ಲ ಸಮಾಜಕ್ಕಾಗಿ ಮಾಡ್ತೇನೆ ಅಂತ ವಿಶ್ವಾಸದಲ್ಲಿ ಅವರು ಬಂದು ನಮಗೆ ಬೆಂಬಲವನ್ನು ಕೊಡ್ತಾರೆ. ಅದನ್ನೆಲ್ಲ ಮರೆತು ನಾವೆಲ್ಲ ಒಂದ್ ಕಡೆ ಮೈ ಮರೆಯುವಂತ ಕೆಲಸಗಳನ್ನ ಮಾಡಬಾರದು. ಏನೇ ಬದುಕರು ಸಮಾಜಕ್ಕಾಗಿ ಬದುಕಬೇಕು. ಒಂದು ನಾಯಕತ್ವವನ್ನು ಪಡೆದವರು ಇಡೀ ಸಮಾಜಕ್ಕೆ ಅರ್ಪಿಸಿಕೊಂಡವನು ಮಾತ್ರ ನಾಯಕನಾಗಲಿಕ್ಕೆ ಸಾಧ್ಯವಾಗಿರ್ತದೆ. ಅದು ಯಾರೇ ಇರ್ಬೋದು, ಈ ಒಂದು ಚಿಂತನೆ ಇದ್ದವನೇ ಮಾತ್ರ ನಾಯಕನಾಗಲಿಕ್ಕೆ ಸಾಧ್ಯವಾಗಿರ್ತದೆ. ಈ ಒಂದು ಬದ್ಧತೆ ಇರಬೇಕು, ಈ ಒಂದು ಕಾಳಜಿ ಇದ್ದಾಗ ಮಾತ್ರ ಸಮಾಜ ಪೂರ್ವಕವಾಗಿ ನಾವು ಕೆಲಸ ಮಾಡಲಿಕ್ಕಾಗುತ್ತೆ. ಇವತ್ತು ಈ ಕ್ಷೇತ್ರದಲ್ಲಿ ಇಲ್ಲಿ ಬಂದಿದ್ದೀನಿ, ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ಸ್ಥಾನವನ್ನು ಅಲಂಕಾರ ಮಾಡಿರೋದು ನಮ್ಮ ಉನ್ನತಿಗಾಗಲ್ಲ, ಈ ಭಾಗದ ನನ್ನ ಸೋದರರು ಇವತ್ತು ಜಯರಾಮ್ ಅವರ. ಸಮಾರಂಭದಲ್ಲಿ ಶಾಸಕ ಬಿಸಿ ನಾಗೇಶ್, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಪ್ರಸನ್ನನಾಥ ಸ್ವಾಮೀಜಿ, ಷಡಾಕ್ಷರ ಮಠದ ರುದ್ರಮುನಿ ಸ್ವಾಮೀಜಿ, ಚಿತ್ರದುರ್ಗದ ಶಿವಲಿಂಗ ಸ್ವಾಮೀಜಿ, ದಸರಿಘಟ್ಟ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ, ತೀರ್ಥಹಳ್ಳಿ ಕೊನಂದೂರಿನ ರೇಣುಕ ಸ್ವಾಮೀಜಿ, ಅಲ್ಬೂರಿನ ನರಸಿಂಹ ಸ್ವಾಮೀಜಿ, ತುರ್ವೆಕೆರೆ ಶಾಸಕ ಮಸಾಲೆ ಜಯರಾಮ್, ಎಂಟಿ ಕೃಷ್ಣಪ್ಪ, ನಂಜೇಗೌಡ, ಮುಖಂಡರಾದ ಲೋಕೇಶ್ವರ್, ಡಾ ಶ್ರೀಧರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿ ನಾರಾಯಣ್, ಎಂ ಮೈಲಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಿಎಸ್ ಶಿವಸ್ವಾಮಿ, ಉಪಾಧ್ಯಕ್ಷ ಎನ್ ಶಂಕರ್, ತಾಲೂಕು ಒಕ್ಕಲಿಗ ಸಮಾಜದ ಅಧ್ಯಕ್ಷ ಎನ್ ಚಿದಾನಂದ್, ಸಮುದಾಯ ಭವನ ಕಟ್ಟಡ ಸಮಿತಿ ಅಧ್ಯಕ್ಷರಾದ ಡಾ ಜಿಬಿ ವಿವೇಚನ್ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ ಒಕ್ಕಲಿಗ ಸಮಾಜದ ಮುಖಂಡರುಗಳು, ಪದಾಧಿಕಾರಿಗಳು ಇದ್ದರು. ಕಾರ್ಯಕ್ರಮಕ್ಕೆ ನೊಣವಿನಕೆರೆ ಹೋಬಳಿಯ ಎಲ್ಲಾ ಗ್ರಾಮಗಳ ಗ್ರಾಮ ದೇವತೆಗಳು ಆಗಮಿಸಿದ್ದವು. ಎಲ್ಲ ದಾನಿಗಳನ್ನು ಸನ್ಮಾನಿಸಲಾಯಿತು. ತುರುವೆಕೆರೆಯಿಂದ ನೊಣವಿನಕೆರೆ ಗ್ರಾಮದವರೆಗೂ ಡಾ ನಿರ್ಮಲಾನಂದ ಸ್ವಾಮೀಜಿಯವರು ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಪೂರ್ಣ ಕುಂಭದ ಭವ್ಯ ಸ್ವಾಗತ ನೀಡಲಾಯಿತು. ತುಮಕೂರು ತಹಶೀಲ್ದಾರ್ ಯೋಗಾನಂದ್ರವರು ಪಿಡಿಒಗಳಿಗೆ ಕಾನೂನು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು.
ತುಮಕೂರು ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷ ಗಂಗಾಂಜನೇಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ತಹಶೀಲ್ದಾರ್ ಯೋಗಾನಂದರವರು ಸಭೆಯಲ್ಲಿ ಪಾಲ್ಗೊಂಡು ಖರಾಬ್ ಗುಂಡುತೋಪು ಈ ಸ್ಥಳಗಳಲ್ಲಿ ಮನೆಗಳನ್ನು ಕಟ್ಟದಂತೆ ಕಟ್ಟೆಚ್ಚರ ವಹಿಸಬೇಕೆಂದು ತಾಲೂಕು ಪಿಡಿಒಗಳಿಗೆ ಸೂಚಿಸಿದರು. ಸ್ಮಶಾನಕ್ಕೆ ಜಾಗಗಳನ್ನು ಗುರುತಿಸುವಂತೆ ಪಿಡಿಒರವರಿಗೆ ಹೇಳಿದರು. ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಿ ಯಾವುದೇ ಸಹಿ ಮಾಡಬೇಡಿ ಎಂದು ತಹಶೀಲ್ದಾರ್ ಅವರು ಪಿಡಿಒರವರಿಗೆ ಸಲಹೆ ನೀಡಿ ಕಾನೂನು ವ್ಯಾಪ್ತಿಯಲ್ಲಿಯೇ ಕಾರ್ಯ ನಿರ್ವಹಿಸಿ ಎಂದು ಹೇಳಿದರು. ಅಂತದ್ದು ತುಂಬಾ ಗ್ರಾಮಗಳಲ್ಲಿ ಇದೆ. ಅವೆಲ್ಲೇನಾಗ್ತದೆ ಅಂತಂದ್ರೆ ಆಮೇಲೆ ಅವತ್ತು ಹಕ್ಕುಪತ್ರ ಕೊಟ್ಬಿಟ್ಟಿದ್ದಾರೆ ಫೈಲೇ ಈಗ. ಆಮೇಲೆ ಅದೇ ಹಕ್ಕುಪತ್ರ ನೋಡ್ಕೊಂಡು ಫೇಕ್ ಹಕ್ಕುಪತ್ರ ರೆಡಿ ಮಾಡ್ಕೊಂಡಿದ್ದಾರೆ. ಜೆರಾಕ್ಸ್ ಅಂತಾರೆ ಗೊತ್ತಿಲ್ಲಂತಾರೆ. ಎಂತೆಂತ ಟ್ಯಾಟಿಕ್ಸ್ ಮಾಡ್ತಾರೆ ಗೊತ್ತೇನ್ರಿ? ವೈಟ್ ಶೀಟ್ ಇದೆ ಅಲ್ಲ, ಈ ವೈಟ್ ಶೀಟ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಬದಿ ಒಳಗೆ ಗೊತ್ತಾಗ್ತಾರೆ ನೋಡಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ತೀವಿ. ಬದಿ ಒಳಗಡೆ ಬದಿ ಬರ್ತಾರೆ ಹಣ್ಣು ಊಟ ಕೊಡ್ತಾರೆ. ಮೊದಲೇನಂತ ಹೇಳಿದ್ರು ವೈ ಶೀಟ್ ಬರ್ತಿರಲಿಲ್ಲ, ಕಾಕಿ ಶೀಟ್ ಬರೋದು, ಕಾಕಿ ಶೀಟ್ ಬರೋದು, ಕಾಕಿ ಶೀಟ್ ಟೈಪ್ಗೆ ಕಲರ್ ಚೇಂಜ್ ಆಗುತ್ತೆ. ಕಾಕಿ ಶೀಟ್ ಟೈಪ್ಗೆ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದ್ಮೇಲೆ ಏನ್ ಮಾಡ್ತಾರೆ, ಏನ್ ಯಾವ ರೀತಿ ಇದೆ ಅದೇ ರೀತಿ ಮರಿತಕ್ಕಂಥ ಎಕ್ಸ್ಪರ್ಟ್ಸ್ ಇರೋದು, ಏನ್ ರೆಕಾರ್ಡ್ಸ್ ಇದೆ ಅದೇ ರೀತಿ ತಯಾರು ಮಾಡ್ತಕ್ಕಂಥ ಎಕ್ಸ್ಪರ್ಟ್ಸ್ ಇದಾರೆ, ಅದೇ ತರ ಸೈನ್ ಮಾಡ್ಕೊತಾರೆ, ತಮ್ಮ ಹತ್ರ ಇಟ್ಕೊತಾರೆ. ಇಟ್ಕೆ ಫ್ಯಾಕ್ಟ್ರಿ ಬರುತ್ತಲ್ಲ, ಇಟ್ಕೆ ಫ್ಯಾಕ್ಟ್ರಿ ಬಂದಾಗ ಮೇಲ್ಗಡೆ ಬಗೆ ಬರುತ್ತಲ್ಲ, ಬಗೆ ಮೇಲೆ ವೈಟ್ ಶೀಟ್ ಇರ್ತಾರೆ. ವೈಟ್ ಶೀಟ್ ಇದ್ದಾಗ ಸೇಮ್ ಹಳೆ ಪೇಪರ್ ಆಗುತ್ತೆ. ಹಳೆ ಪೇಪರ್ ಆಗ್ತಿದ್ದಂಗೆ ಅದನ್ನ ರೆಡಿ ಮಾಡ್ಕೊತಾರೆ, ಸೈನ್ ಮಾಡ್ಕೊತಾರೆ, ನಮ್ಮ ಹತ್ರ ಎಷ್ಟು ತಗೊಂಡ್ಬರ್ತಾರೆ. ನಾವೆಲ್ಲ ಹತ್ತಿರದಿಂದ ನೋಡಿದ್ದೇವೆ, ಸ್ಥಿರ ಹತ್ತಿರದಿಂದ ನೋಡಿದ್ದೇವೆ. ಕೊನೆ ಹುಡುಗಿ ಎಫ್ಐಆರ್ ಮಾಡ್ತಿದ್ದೇವೆ, ಹೇಗೆಲ್ಲ ಮಾಡ್ತಾರೆ ಅಂತ ಮೂಲನ ಹುಡುಕೊಂಡು ಹೋಗಿದ್ದೇವೆ. ಕೊನೆ ಏನು ಮಾಡೋಕ್ಕಾಗಲಿ ವಾಪಸ್ ಬಂದಿದ್ದೇವೆ. ಯಾಕೆ ಅಂತಂದ್ರೆ ಅದರಿಂದ ಕಾಣದ ಕೈಗಳೇ ದೊಡ್ಡ ದೊಡ್ಡ ಕೈಗಳಿರ್ತವೆ, ಅದರಿಂದ ಕಾಣದ ದೊಡ್ಡ ದೊಡ್ಡ ಕೈಗಳೇ ಇರ್ತವೆ. ಏನು ಮಾತಾಡೋಕ್ಕಾಗ್ತಾನೆ, ಮೂಲ ಹುಡುಕೊಂಡು ಹೋಗ್ಬಿಟ್ಟು ಇನ್ನೆಲ್ಲಪ್ಪ ಕಚ್ಚಿತ ಕೈ ಹಾಕಿದ್ರೆ ಕಚ್ಚಿತು ಅಂತ ವಾಪಸ್ ಹೋಗ್ಬಿಡ್ರಿ. ಅಲ್ಲ ಅಲ್ಲ, ಅದೇನಾಗುತ್ತೆ ಅಂತಂದ್ರೆ ಸಿಸ್ಟಮ್ ಅಲ್ಲಿ ನಮ್ ಒಳ್ಳೇದಕ್ಕಿಂತ ಕೆಟ್ಟದ ಜಾಸ್ತಿ ಆವರಿಸ್ಕೊಂಡಿದೆ. ಸಿಸ್ಟಮ್ ಅಲ್ಲಿ ಒಳ್ಳೇದಕ್ಕಿಂತ ಕೆಟ್ಟದ ಜಾಸ್ತಿ ಆವರಿಸ್ಕೊಂಡಿದ್ದಾಗ ಕೆಟ್ಟದ್ರ ಜೊತೆ ಹೋರಾಟ ಮಾಡಬೇಕು ಅನ್ನೋ ಸ್ಥೈರ್ಯ ಬೇಕಲ್ಲ. ನಾನಿದ್ದೀನಿ ನೀವು ಮಾಡಿ ಅಂತ ಹೇಳೋರು ಯಾರಿದ್ದಾರೆ ಇವತ್ತು? ನಾನಿದ್ದೀನಿ ನೀವು ಹೋರಾಟ ಮಾಡಿ ಅಂತ ಹೇಳೋರು ಯಾರಿದ್ದಾರೆ? ಇವತ್ತು ಡಿಸ್ಕಸ್ ಮಾಡ್ಬೋದು, ನೂರು ಮಾತಾಡ್ಬೋದು, ನೂರು ಸರಿ ಚರ್ಚೆ ಮಾಡ್ಬೋದು, ಆದ್ರೆ ಕತ್ತಕ್ಕೆ ಬಂದಾಗ ಯಾರು ಬರೋದು? ಯಾಕೆ ನಮ್ಮ ಅಧಿಕಾರಿಗಳು ಅವ್ರು ಸೇಫ್ ನೋಡ್ತಾರೆ, ಯಾಕೆ ಸೈಡ್ ಹಿಂಗ್ ಮಾಡ್ತಾರೆ ಅಂತಂದ್ರೆ, ಇವತ್ತು ಒತ್ತಡಕ್ಕೊಳಗಾಗಿ ಸಹಿ ಮಾಡ್ಬಿಟ್ಟು ಎಷ್ಟೋ ಆಫೀಸರ್ಸ್ಗಳು ಸೂಸೈಡ್ ಮಾಡ್ತಕ್ಕವ್ರೆ. ಅವತ್ತು ಅಧಿಕಾರಿಗಳು ಒತ್ತಡ ಮಾಡ್ಬಿಟ್ಟು ಏನೋ ನಮ್ ಕೈ ಹಿಡಿತಾರೆ, ಏನೋ ನಮ್ಮನ್ನ ಮುನ್ನಡೆಸ್ತಾರೆ, ಏನೋ ಅಧಿಕ ಸರ್ಕಾರ ಬಂದ್ರೆ ನಮ್ಗೇನು ಒಳ್ಳೆ ಮಾಡ್ತಾರೆ ಅಂತ ಸೈನ್ ಹಾಕ್ಬಿಟ್ಟು ಸೈನ್ ಮಾಡ್ಕೊಂಡ್ಮೇಲೆ ಅದನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ಕೊಡೋದು ಅಧಿಕಾರಿಗಳಿಗೆ, ಸೂಸೈಡ್ ಮಾಡ್ಕೊತಿದ್ದಾರೆ. ಸೂಸೈಡ್ ಮಾಡ್ಕೊತಿದ್ದಾರೆ. ನಾನು ಅದಕ್ಕೆ ಹೇಳುದು, ಯಾರು ಎಷ್ಟೇ ಗಲಾಟೆ ಮಾಡಿದೆ, ಎಷ್ಟೇ ಒತ್ತಡ ಹಾಕಬೇಕು, ಕಾನೂನು ಬಿಟ್ಟು ಎಲ್ಲೂ ಹೋಗ್ಬೇಡಿ. ತುಮಕೂರು ತಾಲೂಕು ಯಲ್ಲಾಪುರದಲ್ಲಿ ಸ್ಮಶಾನಕ್ಕೆ ಜಾಗವಿಲ್ಲದಂತಾಗಿದ್ದು ಕೂಡಲೇ ಜಾಗ ನೀಡಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು. ನಾನು ಇವತ್ತು ತಾಲೂಕು ಪಂಚಾಯತ್ ಸದಸ್ಯನಾಗಿ ಇವತ್ತು ನಡೆದಕ್ಕಂಥ ವಿಷಯಗಳೇನೆಂದರೆ, ನಾವು ಇಂದಿನ ಸಾಮಾನ್ಯ ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ, ಇವತ್ತು ಶಾಲೆ ಇರ್ಬೋದು ಮತ್ತು ಸ್ಮಶಾನ ಇರ್ಬೋದು ಆಶ್ರಯಲಯ ಇಟ್ಟಿರ್ಬೋದು, ಇದ್ರ ಬಗ್ಗೆ ನಾವು ಒಕ್ಕೂರ್ಲಿನಿಂದ ನಮ್ಮ ಅಧ್ಯಕ್ಷರಿರ್ಬೋದು ಸದಸ್ಯರುಗಳೆಲ್ಲರೂ ಸೇರಿ ಇದು ಕಾರ್ಯಗತ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಭೆಯಲ್ಲಿ ಮನ್ನಣೆ ಮಾಡಿದಂಥ ಸಂದರ್ಭದಲ್ಲಿ ಈಗಿನ ಹಿಂದಿನ ತಹಸೀಲ್ದಾರ್ ಸಾಹೇಬರವರು, ನಾನಿಲ್ಲ ಇದು ವಿಶೇಷವಾಗಿ ಸಾಮಾನ್ಯ ಸಭೆ ಬೇಡ, ಇದನ್ನು ವಿಶೇಷ ಸಭೆ ಕರೆದು ನಿಮ್ಮನ್ನು ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಇದನ್ನು ಕಾರ್ಯಗತಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆ ಕರೆದು ಇವತ್ತು ಏನು ಸ್ಮಶಾನ ಇರ್ಬೋದು, ಇವತ್ತು ಮುಖ್ಯವಾಗಿ ನಮ್ಮ ಶಾಲೆ ಬಗ್ಗೆ, ಶಾಲೆದೇ ಮುಖ್ಯ. ಇವತ್ತು ಪುರಾತನ ಕಾಲದಿಂದ ನೂರಾರು ವರ್ಷದ ಇವತ್ತು ಶಾಲೆಗಳನ್ನ ಇವತ್ತು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳು ಇವತ್ತು ನಂದು ಅಂತ ಬರ್ತಕ್ಕಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ಈಗಿನ ತಹಶೀಲ್ದಾರ್ ಅವರು, ನಾನು ಅದಕ್ಕೆಲ್ಲ ಕಡಿವಾಣ ಹಾಕ್ತೀನಿ, ಅದಕ್ಕೇನು ಸಂಬಂಧಪಟ್ಟ ದಾಖಲೆಗಳನ್ನು ಶಾಲೆಗಳಿಗೆ ಒದಗಿಸ್ಕೊಡ್ತೀನಿ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಆಶ್ರಯಲೇ ಇವಟ್ಟಿರ್ಬೋದು, ಆ ಸ್ಮಶಾನ ಇರ್ಬೋದು, ಅದನ್ನು ವಿಚಾರವನ್ನು ಹೇಳಿದ್ದಾರೆ. ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತಹಶೀಲ್ದಾರ್ ಅವರು ಆಶ್ವಾಸನೆ ಐತೆ ಮಾಡ್ಕೊಡ್ತಾರೆ ಅಂತ ಆಶಾಭಾವನೆ ಇರೋದ್ರಿಂದ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೇಯ, ತಾಲೂಕು ಪಂಚಾಯಿತಿ ಸದಸ್ಯ ರಂಗಸ್ವಾಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಜಿಲ್ಲಾ ಒಕ್ಕಲಿಗ ನೌಕರರ ವೇದಿಕೆ ವತಿಯಿಂದ 11ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರನ್ನು ಸನ್ಮಾನಿಸಲಾಯಿತು. ಗುಬ್ಬಿ ತಾಲೂಕಿನ ಬೆಲವತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿಗೆ ನಡೆದ ಚುನಾವಣೆಯಲ್ಲಿ ಕರೆಗೊಂಡನಹಳ್ಳಿ ಕ್ಷೇತ್ರದ ಜಯಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ನರಸಮ್ಮ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಪರಿಶಿಷ್ಟ ಜಾತಿ ಮಹಿಳಾ ಮೀಸಲಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲರ ಒಮ್ಮತದಲ್ಲಿ ಜಯಮ್ಮ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಯಿತು.
ಒಟ್ಟು 16 ಮಂದಿ ಸದಸ್ಯರ ಹಾಜರಾತಿಯಲ್ಲಿ ಅವಿರೋಧ ಆಯ್ಕೆ ನಡೆದಿದೆ. ನಂತರ ಮಾತನಾಡಿದ ಜಯಮ್ಮ, ಜನಪರ ಯೋಜನೆಗಳನ್ನು ಸಕಾರಗೊಳಿಸುವ ಜೊತೆಗೆ ನೆನೆಗುತ್ತಿಗೆ ಬಿದ್ದ ಅಭಿವೃದ್ಧಿ ಕೆಲಸಗಳನ್ನು ಕೂಡಲೇ ಅನುಷ್ಠಾನಕ್ಕೆ ತರುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತು ಒದಗಿಸಲು ಎಲ್ಲ ಸದಸ್ಯರ ವಿಶ್ವಾಸ ಗಳಿಸಿ ಎಲ್ಲರ ಮಾರ್ಗದರ್ಶನದಲ್ಲಿ ನಡೆಸಲಾಗುವುದು. ಮುಂಬರುವ ಬೇಸಿಗೆಯಲ್ಲಿ ತಲೆದೋರುವ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕೂಡಲೇ ತುರ್ತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. 14ನೇ ಹಣಕಾಸಿನ ಯೋಜನೆ ಹಣವನ್ನು ಮೂಲಭೂತ ಸವಲತ್ತು ಒದಗಿಸುವ ಜೊತೆಗೆ ಬಡವರಿಗೆ ಬರುವ ಸರ್ಕಾರದ ಸವಲತ್ತನ್ನು ಅರ್ಹರಿಗೆ ತಲುಪಿಸುವುದಾಗಿ ತಿಳಿಸಿದರು. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾನು ಉಪಾಧ್ಯಕ್ಷರಾಗಿ 4 ವರ್ಷ 2 ತಿಂಗಳಿಂದ ಇಡೀ ತಾಲೂಕಲ್ಲಿ ಪ್ರಪ್ರಥಮವಾಗಿ ಬಯಲು ಶೌಚಾಲಯ ಮುಕ್ತ ಪಂಚಾಯಿತಿಯಾಗಿ ನಮ್ಮ ಪಂಚಾಯಿತಿಯನ್ನು ಪಂಚಾಯಿತಿಯಲ್ಲಿ ಮಾಡಿದ್ದೀವಿ. ಪ್ರಪ್ರಥಮವಾಗಿ ಇಡೀ ತಾಲೂಕಲ್ಲಿ ಕುಡಿಯುವ ನೀರು, ವಿದ್ಯುತ್ ಎಲ್ಲ ಸಮರ್ಪಕವಾಗಿ ನಿರ್ವಹಿಸಿದ್ದೀವಿ. ಪ್ರಾಮಾಣಿಕವಾಗಿ 4 ವರ್ಷದಿಂದನೂ ಎಲ್ಲ ಸದಸ್ಯರು ಒಟ್ಟುಗೂಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿದ್ದೇವೆ, ಮುಂದೆ ಸಹ ಶ್ರಮಿಸುತ್ತೇವೆ ಎಂದು ಈ ಮೂಲಕ ತಿಳಿಸಿದೆ. ಚುನಾವಣಾ ಪ್ರಕ್ರಿಯೆಯನ್ನು ತಹಶೀಲ್ದಾರ್ ಎಂ ಮಮತಾ ವಹಿಸಿದ್ದರು. ಚುನಾವಣಾ ಶಿರಸ್ತೆದಾರ್ ಗೋವಿಂದ ರೆಡ್ಡಿ, ಪಿಡಿಒ ದೇವಕಿ ಇದ್ದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಮಮತಾ ಯೋಗೀಶ್, ಉಪಾಧ್ಯಕ್ಷ ಎನ್ವಿ ರಾಜಶೇಖರ್ ಹಾಗೂ ಎಲ್ಲಾ ಸದಸ್ಯರು ಆಯ್ಕೆಯಾದ ಜಯಮ್ಮ ಅವರನ್ನು ಅಭಿನಂದಿಸಿದ್ದರು. ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.